This Hamlet 2 looks like a number 2. Sutta yaar. Blood nalle el kadadak agadilla. Life alla best andre best. Achakke camping ge ella ready agide. ಈ ಟೇಪ್ನ ಸ್ವಲ್ಪ ಹಾಕಿ ನೀಟಾಗಿ ಕವರ್ ಮಾಡಿದ್ದೀನಿ. ಸೊ ಇವಾಗ ತಿಗಣೆ ಬಂದರೆ ಅಲ್ಲೇ ಮೆತ್ಕೊಂಡು, ಓ ಸಾರಿ, ಏನು ಬ್ಲಡ್ನಲ್ಲೇ ಎಳ್ಕೊಳೋದಕ್ಕೆ ಆಗೋದಿಲ್ಲ. ಇಲ್ಲಿ ಮೇಲೆ ಬಂದರೆ ನೋಡ್ಕೋಬೇಕು, ಇಲ್ಲೆಲ್ಲ ಏನಾಗಲ್ಲ. ಸೊ ಇವಾಗ ಹೋಗಿ ಎಲ್ಲ ಸ್ಟಿಕ್ಸ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಬಂದು ಇಲ್ಲಿ ಮುಂದೆಗಡೆ ಇಲ್ಲಿ ಕ್ಯಾಂಪಿಂಗ್ ಅಂದರೆ ಸ್ವಲ್ಪ ಆ ಕಡೆ ಕ್ಯಾಂಪಿಂಗ್ ಎಲ್ಲ ರೆಡಿ ಮಾಡೋಣ. ನೈಟ್ ಒಂದು 7 ಫುಲ್ ಚೆನ್ನಾಗಿ ಕತ್ಲಾದಾಗ ಅಲ್ಲಿ ಬೆಂಕಿ ಹಚ್ಚೋಣ. ಈ ಹಿಲ್ನ ಇಳಿಬೇಕಂದ್ರೆ ಇವಾಗ 3-4 ಕಿಲೋಮೀಟರ್ಸ್ ಹೋಗಬೇಕು. 3-4 ಕಿಲೋಮೀಟರ್ಸ್ ಅನ್ನೋದೆಲ್ಲ ದೊಡ್ಡ ಮ್ಯಾಟ್ರ್ ಅಲ್ಲ, ಬಟ್ ಅಲ್ಲಿ ಹೋಗೋ ದಾರಿ ಇದೆ ಅಲ್ವಾ, ಅದು ಮಾತ್ರ ಸೈಕ್ ಸೈಕ್ ಆಗಿದೆ. ಹಳ್ಳ ದಿನ್ನೆ ಹಳ್ಳ ದಿನ್ನೆ. ಒಂದೊಂದು ಜಾಗದಲ್ಲಿ ನೀವು ನೋಡಿ, ಇಲ್ಲೇ ಅಷ್ಟೇ. ಇವಾಗ ಇಲ್ಲಿ ಹೋಗಿ ನಾನು ಇಲ್ಲಿ ಬಿದ್ದೆ ಅಂದರೆ ಸೀದಾ ಹೋಗ್ಬಿಡ್ತೀನಿ ಅಲ್ಲಿ ತನಕ. ಎಲ್ಲಿ ಒಂದು ಸ್ವಲ್ಪ ಮರಗಳೆಲ್ಲ ಅಡ್ಡ ಸಿಗುತ್ತೋ ಅಲ್ಲಿ ತನಕ ಹೋಗ್ಬಿಡ್ತೀನಿ ನಾನು. ಆ ಥರ ಇದೆ, ಮಾತ್ರ ಹತ್ತಕ್ಕೆ ಮಾತ್ರ ಹೆವಿ ಕಷ್ಟ ಅಂದರೆ ಕಷ್ಟ. ಸುತ್ತ ಯಾರೂ ಇಲ್ಲ, ನಾನೊಬ್ಬರೇ. ನಾನು ಅಂದ್ಕೊಂಡೆ ಈ ಮೇಲೆ ಎಲ್ಲ ಇವಾಗಲೇ ಇಷ್ಟು ಶೆಕೆ ಕಿತ್ಕೊಬರ್ತಿದೆ, ನೀರು ಬೇರೆ ಇಲ್ಲ, ಹೋಗೋಕ್ಕಾಗಲ್ಲ, ಸುಮ್ಮನೆ ಇಲ್ಲೇ ಎಲ್ಲಾದರೂ ಟೆಂಟ್ ಹಾಕ್ಬಿಟ್ಟು ಸ್ಪೆಂಡ್ ಮಾಡ್ಬಿಡೋಣ ನೈಟು ಅಂತ ಅಂದ್ಕೊಂಡೆ. ಆಮೇಲೆ ಹಂಗೆ ಒಂದು 10 ಮಿನಿಟ್ಸ್ ಕೂತ್ಕೊಂಡು ಇದ್ದಿದ್ದ ನೀರಲ್ಲೇ ಒಂದು ಸ್ವಲ್ಪ ಕುಡ್ಕೊಂಡು ಥಿಂಕ್ ಮಾಡಿದೆ. ಇಲ್ಲೇ ಕೂತ್ಕೊಂಡ್ರೆ ಏನೂ ಕಾಣಿಸಲ್ಲ, ಫುಲ್ ಸುತ್ತ ಏನಿದೆ ಅಂದರೆ ಈ ಥರ. ಇಲ್ಲಿ ನನ್ನ ಬ್ಯಾಕ್ಗ್ರೌಂಡಲ್ಲಿ ನೋಡ್ತಿದ್ದೀರಲ್ವಾ, ಹಾಂ, ಈ ಥರ ನೋಡ್ತಿದ್ದೀರಲ್ವಾ, ಸುತ್ತ ಅದೇ ಥರ ಮರ ಇರ್ತಿತ್ತು. ಈ ಥರ ಹಿಲ್ಸ್ ಎಲ್ಲ ವ್ಯೂನೇ ಇರ್ತಾ ಇರಲಿಲ್ಲ ಅಲ್ಲಿ, ಅಲ್ಲೇ ಇರ್ತಿದ್ದೆ. ಅದಕ್ಕೆ ಆಮೇಲೆ ಹಂಗೆ ಕೂತ್ಕೊಂಡು ಒಂದು ಸ್ವಲ್ಪ ಥಿಂಕ್ ಮಾಡಿದೆ, ಸರಿ ಬರೋದಂಗೆ ಅಂದ್ಬಿಟ್ಟಿದ್ದೀನಿ, ಇವಾಗ ಎಷ್ಟೊತ್ತಾದರೂ ಪರವಾಗಿಲ್ಲ, ಮೇಲೆ ಹೋಗಲೇಬೇಕು ಅಂತ ಡಿಸೈಡ್ ಮಾಡಿಕೊಂಡು ಹತ್ತಿ 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 ಕೊನೆಗೆ ಇಲ್ಲಿಗೆ ಬಂದೆ. ಬಂದಿದ್ದಕ್ಕಂತೂ ಒಂಚೂರು ಮೋಸ ಆಗಿಲ್ಲ, ನಾನು ಎಷ್ಟು ಕಷ್ಟಪಟ್ಟು ಹತ್ತದ್ನು ಅದಕ್ಕಿಂತ ಜಾಸ್ತಿ ಖುಷಿ ಆಗ್ತಿದೆ. ಮಾತ್ರ ಈ ವ್ಯೂ ನೋಡ್ತಿದ್ರೆ ಬೆಳಗ್ಗೆ ಮಾತ್ರ ಇನ್ನೂ ಸೂಪರಾಗಿರುತ್ತೆ, ಮಾತ್ರ ನಿಮಗೆ ತೋರಿಸ್ತೀನಿ. ನೀವೂ ಈ ಥರ ಆವಾಗವಾಗ ಕ್ಯಾಂಪಿಂಗ್ ಮಾಡಿ ಮಾಡಿ. ಈಗ ಫೈರ್ ಹಚ್ಚಕ್ಕೆ ಕ್ಯಾಂಪಿಂಗ್ಗೆ ಎಲ್ಲ ರೆಡಿ ಆಗಿದೆ, ಬನ್ನಿ ತೋರಿಸ್ತೀನಿ ಅದು ಯಾವ ಥರ ಇದೆ ಅಂತ. ಬೌಮ್, ಅಲ್ಲಿ ಸ್ವಲ್ಪ ಇದೆ ಅಲ್ವಾ, ಅದು ಆಮೇಲೆ ಯೂಸ್ ಮಾಡೋಕ್ಕೆ. ಸೊ ಈಗ ಇಲ್ಲಿ ಹೀಗಿದೆ. ಲೈಫಲ್ಲೇ ಬೆಸ್ಟ್ ಅಂದರೆ ಬೆಸ್ಟ್ ಮೆಮೊರಿ, ಫಸ್ಟ್ ಒಂದು ಬೆಸ್ಟ್ ಮೆಮೊರಿ ಇತ್ತು, ಅದು ಯಾವುದಪ್ಪ ಅಂದರೆ ಗೋಕರ್ಣಲ್ಲಿ ಟ್ರೆಕ್ಕಿಂಗ್ ಮಾಡಿದ್ದೆ. ಅದು ಬೀಚ್ 7 or 8 ಬೀಚಸ್ ಏನೋ ಬರುತ್ತೆ, ಫುಲ್ಲು ಸಾಕಾದಾಗಿತ್ತು ಅದು ಮಾತ್ರ. ಅದು ಫಸ್ಟು ಬೆಸ್ಟ್ ಮೆಮೊರಿ ಆಗಿತ್ತು. ಬಟ್ ಇದಾದಮೇಲೆ ಇದೇ ನನ್ನ ಬೆಸ್ಟ್ ಮೆಮೊರಿ ಇಲ್ಲಿವರೆಗೂ. ಅದು ಯಾಕೆ ಸೆಕೆಂಡ್ ಪ್ಲೇಸ್ ಹೊರಟೋಗಿದೆ ನಿಮಗೆ ನಾನು ಕಾಲ್ ತೋರಿಸಿಲ್ಲ ಅಲ್ವಾ, ಇರಿ ಕಾಲ್ ತೋರಿಸ್ತೀನಿ ಹೆಂಗಿದೆ ಅಂತ. ಬ್ಲಡ್ ನೋಡಿ, ಫುಲ್ ಎಲ್ಲ ಎಳೆದು ಎಳ್ಕೊಂಡು ಹೋಗ್ಬಿಟ್ಟಿದ್ದಾವೆ ನೋಡಿ, ಎಲ್ಲ ತೆಗಣಿಗಳ ಮಹಿಮೆ. ಹ್ಞೂ ಜಿ, ಏನು ಗುರು ನೋಡಿ,
ಇಲ್ಲೂ ಅಷ್ಟೇ ಬ್ಲಡ್ ಫುಲ್ ಎಲ್ಲ ತಿಗಣೆಗಳೇ. ನಾನು ಈ ಪಾದ ಸೇಫ್ ಆಗಿರುತ್ತೆ ಸೊ ಇಲ್ಲಿ ಬಂದರೆ ನೋಡ್ಕೊಂಡು ತೆಗ್ದು ಕಿತ್ತಾಕ್ಬೋಣ ಅಂತ ಅಂದ್ಕೊಂಡು ಇದು ಫುಲ್ಲು ಕವರ್ ಮಾಡಿಕೊಂಡೆ, ಬಟ್ ಅದು ಮೇಲೆ ಹತ್ಕೊಂಡು ಬಂದು ಬ್ಲಡ್ ಅಳಿತಾ ಇದೆ ಅಂದರೆ ಏನು ಗುರು. ಈ ವಿಡಿಯೋನ ನಾನೇ ಪೋಸ್ಟ್ ಮಾಡ್ತೀನಿ ಮೇ ಬಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಪೋಸ್ಟ್ ಮಾಡಿದೆ, ಬೇರೆ ಯಾರಾದರೂ ಪೋಸ್ಟ್ ಮಾಡಿದ್ರೆ ಯಾವುದೋ ಒಂದು ಅನಿಮಲ್ ಬಂದು ನನ್ನೆಲ್ಲ ಕಿಲ್ ಮಾಡಿರುತ್ತೆ ಅಂತ ಅಂದ್ಕೊಂಬಿಡಿ. ಆಗಲ್ಲ, ನಾನೇ ಪೋಸ್ಟ್ ಮಾಡ್ತೀನಿ ಅಂತ ಅಂದ್ಕೊಳ್ತೀನಿ. ಹೋಪ್ ಫಾರ್ ದ ಬೆಸ್ಟ್. ಓಕೆ, ಇವಾಗ ಏನಪ್ಪ ಅಂದರೆ ರಾತ್ರಿ ಯಾವುದು 6-5=2 ಸ್ಟೋರಿ ಆಗದೇ ಇರಲಿ ಅನ್ನೋದೇ ನನ್ನ ಆಸೆ. ಆಗಲ್ಲ, ಇದೆಲ್ಲ ಮೂವಿ. ಆದರೂ ಹೊರಗಡೆ ಮಳೆ ಬರ್ತಿತ್ತು ಬಟ್ ಈಗ ನಿಂತೋಗಿದೆ. ಈಗ ಫುಲ್ ಸೌಂಡ್ ಕೇಳಿಸ್ತಿರ್ಬೋದು ನಿಮಗೆ. ಓಕೆ, ಸೊ ನಾನು ಹೇಳಿದೆ ಅಲ್ವಾ 2 eggs ತೊಗೊಂಡಿದ್ದೆ ಅಂತ, ಅದರಲ್ಲಿ ಒಂದು ಮಾತ್ರ ಬದುಕಿದೆ, ಇನ್ನೊಂದು ಅಂದರೆ ಒಡೆದೋಗ್ಬಿಟ್ಟಿತ್ತು. ಆ್ಯಕ್ಚುಲಿ ಇದೆಲ್ಲ ಬಿಸಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ, ಬಟ್ ಏನು ಮಾಡೋದು, ನೀರಿಲ್ಲದ ಪರಿಣಾಮ. ಓಕೆ, ಇವಾಗ ಬೆಂಕಿ ಕಾಣಿಸಿದೆ ನಿಮಗೆ? ಓಕೆ, ಈ ಥರ ಬೆಳಿಡುತ್ತೆ. ಬರಾಕ್ಬೇಕು ಈಗ ವೆರಿಸ ಪೇಪರ್ ಪೇಪರ್ ತಗೊಂಡು, ಸಾರಿ ಹಿಂಗೆ ಹಾಕ್ಬೇಕು. ಸಾರಿ, ಈ ಥರ ಬಾಯ್ಲ್ ಮಾಡೋದು ನೋಡಿದ್ದೀರಾ ನೀವೆಲ್ಲಾದರೂ? ನೋಡ್ಕೊಳ್ಳಿ, ಈ ಥರನೂ ಆಮ್ಲೆಟ್ ಮಾಡ್ಬೋದು. ಈ ಥರ ಮಾಡಿದ್ರೆ ಇನ್ನೂ ಟೇಸ್ಟ್ ಸಕಾದ ಇರುತ್ತೆ. ಆ ಗಮ್ ಬಂದಿದೆ. ದಿಸ್ ಆಮ್ಲೆಟ್ ಲುಕ್ಸ್ ಲೈಕ್ ಅನ್ ಒಬ್ಬಟ್ಟು. ಸೊ ದ ಡಿನರ್ ಈಸ್ ರೆಡಿ. ಚೆನ್ನಾಗ ಸ್ವಲ್ಪ ಆನಿಯನ್ ಹಾಕಿದ್ರೆ ಇನ್ನೂ ಸಾಕಾಗ್ತೈತಿ.